ಶಾಂತಿ. ಅವ್ಯಕ್ತ ಬಾಪ್ ದಾದಾರವರು ಕೊಟ್ಟಿರುವ ಅಮೃತ ಬಿಂದುಗಳನ್ನು ಸಂಕ್ಷಿಪ್ತವಾಗಿ ಚಿಂತನೆ ಮಾಡೋಣ. ದಿಲ್ ತಖ್ತ ನಶೀನ್ ವಹ ಹೈ ಜಿಸ್ಕೆ ದಿಲ್ ಮೇ ಬಾಪ್ ಸಮಾಯಾ ಹುವಾ ಹೋ. ಯಾರು ಪರಮಾತ್ಮನ ಹೃದಯ ಸಿಂಹಾಸನಧಾರಿಗಳು ಅಂತಂದರೆ, ಯಾರ ಹೃದಯದಲ್ಲಿ ಸದಾಕಾಲ ಪರಮಾತ್ಮನನ್ನು ನೆಲೆಯಾಗಿಸಿಕೊಂಡಿರುತ್ತಾರೆಯೋ ಅವರೇ ಪರಮಾತ್ಮನ ಹೃದಯ ಸಿಂಹಾಸನಧಾರಿಗಳು ಅಂತ ಬಾಬರವರು ತಿಳಿಸ್ತಾ ಇದ್ದಾರೆ. ಅಂದರೆ ಸ್ವಯಂ ಪರಮಾತ್ಮನನ್ನು ಕೂಡ ನಾವು ನಮ್ಮವರನ್ನಾಗಿ ಮಾಡಿಸಿಕೊಂಡಾಗ, ನಾವು ಎಷ್ಟು ಅವರಿಗಾಗಿ ಪ್ರೀತಿಯನ್ನು ಹರಿಸ್ತೇವೆಯೋ, ಎಷ್ಟು ಅವರನ್ನು ನಮ್ಮ ಹೃದಯದಲ್ಲಿಟ್ಟುಕೊಂಡು ಪೂಜಿಸ್ತೇವೆ, ಆರಾಧಿಸ್ತೇವೆ, ಸ್ಮರಿಸ್ತೇವೆ, ಅಷ್ಟೇ ಪರಮಾತ್ಮನೂ ಸಹ ನಾವು ಮಕ್ಕಳನ್ನು ತನ್ನ ಹೃದಯದಲ್ಲಿಟ್ಟುಕೊಂಡು ರಕ್ಷಣೆಯನ್ನೂ ಮಾಡ್ತಾರೆ, ಪ್ರೀತಿಯನ್ನೂ ಕೊಟ್ಟು ನಮ್ಮನ್ನು ಕಾಪಾಡ್ತಾರೆ. ಹಾಗಾಗಿ ಯಾರು ಹೃದಯದಲ್ಲಿ ಸದಾಕಾಲ ಆ ಪರಮಾತ್ಮನ ಸ್ಮರಣೆ ಸ್ಮೃತಿ ಇರುತ್ತದೆಯೋ ಅವರೇ ಪರಮಾತ್ಮನ ಹೃದಯದ ಸಿಂಹಾಸನಧಾರಿಗಳಾಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಬಾಬರವರು ಈ ಒಂದು ಅವ್ಯಕ್ತ ಮುರಳಿಯಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ನಾವೂ ಕೂಡ ಬಾಬಾರವರನ್ನು ಎಷ್ಟು ಪ್ರೀತಿಸ್ತೀವಿ ಅನ್ನೋ ಆಧಾರದ ಮೇಲೆ ಬಾಬಾರವರು ನಮ್ಮನ್ನು ಕೂಡ ತಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವಂತಹ ನಿರಾಭಾರಿಗಳು ಮತ್ತು ನಿರಹಂಕಾರಿಗಳಾಗಿದ್ದಾರೆ. ಪರಮಾತ್ಮನ ಹೃದಯಕ್ಕೂ ಕೂಡ ಏರುವಂತಹ ಅವಕಾಶ ನಮ್ಮೆಲ್ಲರಿಗೂ ಇದೆ ಅನ್ನೋದನ್ನು ಬಾಬರವರು ತಿಳಿಸಿದ್ದಾರೆ. ಬ್ರಹ್ಮಾಚಾರಿ ವಹ ಹೈ ಜೋ ಹರ್ ಬಾತ್ ಮೇ ಬ್ರಹ್ಮ ಬಾಪ್ ಕೋ ಫಾಲೋ ಕರ್ನೆ ವಾಲೆ. ಬ್ರಹ್ಮಾಚಾರಿ ಅಂದರೆ ಯಾರು ಅಂದರೆ, ಯಾರು ಪ್ರಜಾಪಿತ ಬ್ರಹ್ಮ ಬಾಬಾರವರ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಅವರ ಮಾರ್ಗವನ್ನು ಅವರನ್ನು ಯಾರು ಅನುಸರಿಸುತ್ತಾರೆಯೋ ಅವರೇ ನಿಜವಾದ ಬ್ರಹ್ಮಾಚಾರಿಗಳು. ಬ್ರಹ್ಮಾಚಾರ್ಯ ಅನ್ನೋದು ಅಥವಾ ಬ್ರಹ್ಮಾಚಾರಿ ಅನ್ನೋರು ಬರೀ ಅದು ಒಂದು ಆಚರಣೆಯಲ್ಲದೆ, ಅದು ಒಂದು ಸಿದ್ಧಾಂತವಲ್ಲದೆ, ಅದು ಪ್ರಜಾಪಿತ ಬ್ರಹ್ಮನ ಜೀವನವನ್ನು ಯಾರು ಅನುಕರಣೆ ಮಾಡುತ್ತಾರೆ, ಅವರ ಪ್ರತಿ ಹೆಜ್ಜೆಯಲ್ಲೂ ಹೆಜ್ಜೆಯನ್ನಿಟ್ಟುಕೊಂಡು ತಮ್ಮ ಜೀವನವನ್ನು ಕಟ್ಟಿಕೊಳ್ತಾರೆ, ಅವರು ನಿಜವಾದ ಬ್ರಹ್ಮಾಚಾರಿ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಬ್ರಹ್ಮ ಬಾಬರವರು ಪ್ರತಿಯೊಂದು ಸಮಯದಲ್ಲಿ ಹೇಗೆ ಅವರು ನಿರ್ಧಾರವನ್ನು ತೆಗೆದುಕೊಂಡರು, ಹೇಗೆ ಅವರು ತ್ಯಾಗವನ್ನು ಮಾಡಿದರು, ಹೇಗೆ ಅವರು ತಪಸ್ಸನ್ನು ಮಾಡಿದರು, ಎಲ್ಲಿ ಮೌನವಾಗಿರಬೇಕು, ಎಲ್ಲಿ ಮಾತನಾಡಬೇಕು, ಯಾವಾಗ ಎಷ್ಟು ಸಂಯಮದಿಂದ ಇರಬೇಕು, ಎಷ್ಟು ಆತ್ಮದ ಅಭ್ಯಾಸವನ್ನು ಮಾಡಬೇಕು, ಧಾರಣೆಗಳಲ್ಲಿ ಹೇಗೆ ಪಕ್ಕಾ ಇರಬೇಕು, ಇದು ಎಲ್ಲವೂ ಕೂಡ ಬ್ರಹ್ಮ ಬಾಬರವರು ಪ್ರಾಕ್ಟಿಕಲ್ಲಾಗಿ ತಮ್ಮ ಜೀವನದುದ್ದಕ್ಕೆ ಏನೆಲ್ಲ ಮಾಡಿ ತೋರಿಸಿದ್ದಾರೆಯೋ ಅದನ್ನು ಯಾರೂ ಚಾಚೂ ತಪ್ಪದೆ ಪ್ರತಿ ಹೆಜ್ಜೆಯಲ್ಲೂ ಅನುಸರಿಸುತ್ತಾರೆ, ಅನುಕರಣೆ ಮಾಡುತ್ತಾರೆ. ನೋಡಿದರೆ ಬ್ರಹ್ಮ ಬಾಬರವರನ್ನೇ ನೋಡಿದಂಗೆ, ಅವರ ಮಾತುಗಳನ್ನು ಕೇಳಿದರೆ ಬ್ರಹ್ಮ ಬಾಬರವ್ರ ಥರಾನೇ ಅಂತ ನಮಗೆ ಅನ್ನಿಸ್ಬೇಕು. ಅಂಥವ್ರು ಮಾತ್ರ ನಿಜವಾದ ಬ್ರಹ್ಮಾಚಾರಿಗಳು ಅನ್ನೋದನ್ನು ಬಾಪ್ ದಾದಾರವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಸಫಲತಾ ಪ್ರಾಪ್ತ ಕರ್ನೆ ಕಾ ಆಧಾರ್ ಹಿಮ್ಮತ್ ಔರ್ ದೃಢತಾ. ಅಂದರೆ ಬಹಳಷ್ಟು ಈ ಒಂದು ಕಲಿಯುಗದ ಬಹಳ ಜನಗಳಿಗೆ ಬೇಕಾಗಿರುವಂಥ ಟಾಪಿಕ್ ಇದು. ಅಂದರೆ ಸಕ್ಸಸ್, ನಮಗೆ ಸಕ್ಸಸ್ಸೇ ಸಿಗ್ತಾ ಇಲ್ಲ ರೀ. ನಾವು ಎಷ್ಟೊಂದು ಎಫರ್ಟ್ ಹಾಕ್ತಿದ್ದೀವಿ, ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದೀವಿ, ಸಫಲತೆಯೇ ಆಗ್ತಾ ಇಲ್ಲ, ಒಂದು ಪ್ರಾಪ್ತಿನೇ ಕಾಣಿಸ್ತಾ ಇಲ್ಲ, ನಮಗೆ ಅನುಭೂತಿ ಆಗ್ತಾ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಆತ್ಮರ ಒಂದು ಚಡಪಡಿಕೆ ಆಗಿದೆ. ಅದಕ್ಕೆ ಬಾಪ್ ದಾದರವರು ತಿಳಿಸ್ತಾರೆ, ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಆಧಾರ ಏನು ಅಂದರೆ ಹಿಮ್ಮತ್, ಒಂದು ಧೈರ್ಯ ಇರಬೇಕು, ಮತ್ತು ದೃಢತಾ, ಇನ್ನೊಂದು ನಿಶ್ಚಯ ಇರಬೇಕು ಅಂತ ಹೇಳ್ತಿದ್ದಾರೆ. ಯಾರಲ್ಲಿ ಯಾವುದೇ ಕೆಲಸ ಆಗಿರಬಹುದು, ಯಾವುದೇ ಮಾರ್ಗ ಆಗಿರಬಹುದು, ಅದರಲ್ಲಿ ಎಷ್ಟು ಅವರಿಗೆ ಅದರ ಮೇಲೆ ಆತ್ಮವಿಶ್ವಾಸ ಮತ್ತು ಆ ಕೆಲಸ ಕಾರ್ಯದ ಸಾಧನೆಯ ಮೇಲೆ ನಿಶ್ಚಯ ಇರುತ್ತದೆ, ಮತ್ತು ಏನೇ ಬಂದರೂ ಕೂಡ ಎದುರಿಸ್ತೀನಿ ಅನ್ನುವಂಥ ಕೆಚ್ಚದೆ, ನಿಶ್ಚಯ ಮತ್ತು ಕೆಚ್ಚದೆ ಅಂದರೆ ಧೈರ್ಯ,
ಯಾರಲ್ಲಿ ಇರುತ್ತೋ ಅವರು ಖಂಡಿತವಾಗಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ. ಯಾಕೆ ಸಕ್ಸಸ್ ಸಿಕ್ಕಿಲ್ಲ ಅಂದರೆ, ಒಂದು, ನಿಮಗೆ ಆತ್ಮವಿಶ್ವಾಸ ಕೊರತೆ ಇರುತ್ತೆ, ಇಲ್ಲ ನಿಮಗೆ ನಿಶ್ಚಯದ ಕೊರತೆ ಅಥವಾ ಸ್ವಲ್ಪ ಧೈರ್ಯದ ಕೊರತೆ ಇರುತ್ತೆ. ಒಂದು ಹೆಜ್ಜೆ ಮುಂದೆ ಇಡಬೇಕಾಗತ್ತೆ, ನಾವು ರಿಸ್ಕ್ ತೊಗೊಳ್ಬೇಕಾಗತ್ತೆ. ಇಲ್ಲಿ ಯಾವುದೊಂದೂ ಕೂಡ ನೋ ಫ್ರೀ ಮೀಲ್ಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಯಾರಿಗೂ ಕೂಡ ಇಲ್ಲಿ ಫ್ರೀ ಊಟ ಅನ್ನುವಂಥದ್ದು ಅಥವಾ ಫ್ರೀ ಸಾಧನೆ ಅನ್ನುವಂಥದ್ದು ಅಥವಾ ಸಕ್ಸಸ್ಗೆ ಶಾರ್ಟ್ಕಟ್ ರೂಟ್ ಅನ್ನೋದು ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಹರ್ ಪರಿಸ್ಥಿತಿ ಮೇ ಅಚಲ್ ಅಡೋಲ್ ರಹನೆ ಕೆಲಿಯೆ ಮಾಸ್ಟರ್ ತ್ರಿಕಾಲದರ್ಶಿ ಬನೋ. ಪ್ರತಿ ಪರಿಸ್ಥಿತಿಯಲ್ಲೂ ನಾವು ಅಚಲವಾಗಿರಬೇಕು, ಅಡೋಲರಾಗಿರಬೇಕು ಅಂತಂದರೆ ನಾವು ಮಾಸ್ಟರ್ ತ್ರಿಕಾಲದರ್ಶಿಗಳಾಗಬೇಕು ಅಂತ ಹೇಳಿದರೆ, ಭಾಳಷ್ಟು ಆತ್ಮರು ಇದನ್ನು ನೋಡಿದಾಗ ಇಲ್ಲ ಅಣ್ಣವರೇ, ನಾವು ಸ್ಥಿರವಾಗಿದ್ದೀವಿ, ಅಚಲ ಅಡೋಲವಾಗಿದ್ದೀವಿ ಅಂತ ಅನ್ಕೊಳ್ಬೋದು. ಬಾಬಾರವರು ಹೇಳ್ತಾ ಇರೋದು ಈಗಿನ ಸಮಯಕ್ಕೆ ಅಲ್ಲ, ಇದು ಮುಂದೆ ಇದೆ. ಮುಂದೆ ಬರುವಂಥ ವಿಪರೀತ ಪರಿಸ್ಥಿತಿಗಳು ನಾವು ಅನ್ಎಕ್ಸ್ಪೆಕ್ಟೆಡ್, ಯಾವುದು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಅಸಂಭವಗಳೆಲ್ಲ ನಡೆದೋಗೋದಿದೆ. ಹಾಗಾಗಿ ಅಂತಹ ಅಸಂಭವದ ವಿಪರೀತ ವಾತಾವರಣದೊಳಗಡೆ ಏನಾಗೋದಿದೆ, ಕಂಪ್ಲೀಟಾಗಿ ಪರಿಸ್ಥಿತಿಗಳೆಲ್ಲ ನಮ್ಮನ್ನು ಚಂಚಲ ಮಾಡೋದಿದೆ, ಅಸ್ಥಿರ ಮಾಡೋದಿದೆ. ಅಂತಹ ಪರಿಸ್ಥಿತಿಯಲ್ಲೂ ಕೂಡ ನಾವು ಅಚಲ ಆಗಿರಬೇಕು, ಅಡೋಲ ಆಗಿರಬೇಕು ಅಂದರೆ ಮಾಸ್ಟರ್ ತ್ರಿಕಾಲದರ್ಶಿ ಆಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಮಾಸ್ಟರ್ ತ್ರಿಕಾಲದರ್ಶಿ ಅಂದರೆ ನಾವು ಭವಿಷ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರೆ ಅದಕ್ಕೆ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿಕೊಂಡಿರ್ತೀವಿ, ಆ ಪ್ರಿಪ್ರೇಷನ್ ಚೆನ್ನಾಗಿದ್ದರೆ ಬರುವಂಥದ್ದನ್ನು ಎದುರಿಸ್ಲಿಕ್ಕೆ ನಮ್ಮ ಹತ್ರ ಶಕ್ತಿ ಇರುತ್ತೆ. ಆಗ ನಾವು ಸ್ಥಿರವಾಗಿ ಅಚಲ ಅಡೋಲರಾಗಿ ನಿಶ್ಚಿಂತರಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಬಾಬಾರವರು ಬಂದು ಇಷ್ಟೆಲ್ಲ ಜ್ಞಾನವನ್ನು ಕೊಡ್ತಾ ಇರದೆ ಮುಂದಿನ ಸೂಚನೆ ಮೊದಲೇ ಗೊತ್ತಾದರೆ ತಯಾರಿ ಮಾಡಿಕೊಂಡು ಆ ಒಂದು ಸಮಯದಲ್ಲಿ ಅಚಲ ಅಡೋಲರಾಗಿರಲಿ ಅಂತಲೇ, ಅದಕ್ಕೆ ನಾವಂಥ ಮಾಸ್ಟರ್ ತ್ರಿಕಾಲದರ್ಶಿಗಳಾಗಬೇಕು ಅಂತ ಬಾಬರವರು ತಿಳಿಸ್ತಾ ಇದ್ದಾರೆ. ವಿಜಯ್ ಕಾ ತಿಲಕ್ ಪ್ರಾಪ್ತ ಕರ್ನೆ ಕೆಲಿಯೆ ಸಮರ್ಪಣ ಭಾವಸೆ ಆಜ್ಞಾ ಕಾ ಪಾಲನ್ ಕರೋ. ವಿಜಯದ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು ಅಂದರೆ ಸಮರ್ಪಣ ಭಾವದಿಂದ ಆಜ್ಞೆಯನ್ನು ಪಾಲನೆ ಮಾಡಿ. ಯಾರಿಗೆ ಸಮರ್ಪಣ ಮತ್ತು ಯಾರು ಆಜ್ಞೆ ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಅಂದರೆ ಈ ಒಂದು ಪುರುಷಾರ್ಥದ ಮಾರ್ಗದಲ್ಲಿ, ಈ ಒಂದು ಜ್ಞಾನ ಮಾರ್ಗದಲ್ಲಿ ನಮಗೆ ವಿಜಯ ಕಟ್ಟಿಟ್ಟ ಬುತ್ತಿ. ಯಾವಾಗ ಗೊತ್ತಾಗೋದಿದು? ಅಂತಿಮ ಸಮಯದಲ್ಲಿ ಬರುವಂಥ ಪ್ರತಿಯೊಂದು ಪರೀಕ್ಷೆಗಳನ್ನು ಮತ್ತು ಪರಿಸ್ಥಿತಿಗಳನ್ನು ಯಾರು ಬಹಳ ಚಂದ ನಿಭಾಯಿಸಿ ಅಲ್ಲಿ ಅಚಲ ಅಡೋಲರಾಗಿ ನಾವು ಸ್ಥಿರವಾಗಿರ್ತೀವಿ, ಆಗ ಮಾಯೆ ಸೋತು ನಮಗೆ ಶರಣಾದಾಗ ಅವತ್ತು ನಾವು ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ತೀವಿ. ಅಂಥ ವಿಜಯದ ತಿಲಕ ಪ್ರಾಪ್ತಿಯಾಗಬೇಕು ಅಂದರೆ ಒಂದಷ್ಟು ಸಮರ್ಪಣ ಭಾವ ಇರಬೇಕು ಮತ್ತು ಪರಮಾತ್ಮನ ಶ್ರೀಮತ ಏನು ಮಹಾವಾಕ್ಯ ಆಜ್ಞೆ ಇದೆ ಅದನ್ನು ಚಾಚೂ ತಪ್ಪದೆ ಪಾಲಿಸುವವರಾಗಿರಬೇಕು. ಸಂಪೂರ್ಣ ಸಮರ್ಪಣ ಇರಬೇಕು. ಸಮರ್ಪಣ ಅಂತಂದರೆ ನನಗೆ ಬೇಕಾದಾಗ ಮಾಡೋದು, ಬೇಡವಾದಾಗ ಬಿಡೋದಲ್ಲ. ಒಂದು ಸಲ ಪರಮಾತ್ಮನಿಗೆ ನಾವು ಶರಣಾಗಿದ್ದೀವಿ ಅಂತಂದ ಮೇಲೆ ಕಂಪ್ಲೀಟಾಗಿ ನಾವು ಆಜ್ಞಾಕಾರಿಗಳಾಗಿ ಭಗವಂತನ ಶ್ರೀಮತ್ವವನ್ನು ಪಾಲಿಸಿದರೆ ನಮ್ಮ ಜನ್ಮಸಿದ್ಧ ಅಧಿಕಾರ ವಿಜಯದ ತಿಲಕ ಅನ್ನೋದನ್ನು ಇಲ್ಲಿ ಬಾಬಾರವರು ಮತ್ತೆ ನಮಗೆ ಅಂಡರ್ಲೈನ್ ಮಾಡಿ ಹೇಳ್ತಿದ್ದಾರೆ. ಅದಕ್ಕೆ ನಾವು ಬಾಬಾರವರಿಗೆ ಸಂಪೂರ್ಣವಾಗಿ ಸಮರ್ಪಣ ಭಾವದಿಂದ ಪ್ರತಿಯೊಂದು ಶ್ರೀಮತವನ್ನು ಪಾಲನೆ ಮಾಡಿ ವಿಜಯದ ತಿಲಕವನ್ನು ನಮ್ಮದಾಗಿಸಿಕೊಳ್ಳೋಣ. ಫರಿಸ್ತಾ ಸೋ ಜ್ಯೋತಿರ್ಬಿಂದು, ಅವರು ಜ್ಯೋತಿರ್ಬಿಂದು ಸೋ ಫರಿಸ್ತಾ ಇಸ್ ಮಹಾಮಂತ್ರಕೋ ಯಾದ ರಖೋ. ನೋಡಿ, ಇಂದಿನ ಕಾಲದಲ್ಲಿ ಹೇಗೆ
ಒಂದು ಯುದ್ಧವನ್ನು ಮಾಡಬೇಕು, ಶತ್ರುವನ್ನು ಸಂಹಾರ ಮಾಡಬೇಕು ಅಂತಂದರೆ ಆ ಯುದ್ಧದ ತಯಾರಿ ಹೆಂಗಿರ್ತಿತ್ತು ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಒಂದು ಕಡೆ ತಯಾರಿ, ಅದು ತಾಲೀಮು ಬೇರೆ ಇದ್ದರೆ ಇನ್ನೊಂದು ಧ್ಯಾನವನ್ನು ಮಾಡಿ ಭಗವಂತನಿಂದ ವರವನ್ನು ಪಡೆದುಕೊಂಡು ಆ ವರದ ಅಸ್ತ್ರಗಳನ್ನು ಪ್ರಯೋಗಿಸಿ ಶತ್ರುವನ್ನು ಸಂಹಾರ ಮಾಡುವಂಥ ಪದ್ಧತಿ ಇತ್ತು. ಹಾಗಾಗಿ ಪರಮಾತ್ಮನ ಮೊರೆ ಹೋಗಿ ದೀರ್ಘಕಾಲಗಳ ಕಾಲ ತಪಸ್ಸನ್ನು ಮಾಡಿ ಒಂದೊಂದು ವರವನ್ನು ಅಸ್ತ್ರವಾಗಿ ಪಡ್ಕೊಳ್ತಾ ಇದ್ದರು. ಹಾಗೆ ಬಾಬರವರು ಹೇಳ್ತಾರೆ, ಅಂಥ ಮುಂದೆ ಬರುವಂಥ ಮಾಯಾ ಜೊತೆಯ ಯುದ್ಧ ಅಥವಾ ಪ್ರಕೃತಿ ಮಹಾಪರಿವರ್ತನೆಯ ಸಂದಿಗ್ಧದ ಪರಿಸ್ಥಿತಿಯಲ್ಲಿ ಆ ಪರಿಸ್ಥಿತಿಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ನಿಮ್ಮಲ್ಲಿ ಅಸ್ತ್ರ ಬೇಕಾಗತ್ತೆ, ಒಂದು ಮಹಾಮಂತ್ರ ಬೇಕಾಗತ್ತೆ. ಆ ಅಸ್ತ್ರಗಳನ್ನು ಬಳಸಬೇಕಾದ್ರೆ ಒಂದೊಂದಕ್ಕೆ ಒಂದೊಂದು ಮಂತ್ರವನ್ನು ಕೊಟ್ಟಿರ್ತಿದ್ರು. ಆ ಮಂತ್ರ ಮರೆತರೆ ನಿಮ್ಮ ಹತ್ರ ಎಷ್ಟೇ ಶಸ್ತ್ರಗಳಿದ್ದರೂ ಅದು ಕೆಲಸಕ್ಕೆ ಬರೋದಿಲ್ಲ. ಹಾಗಾಗಿ ನಿಮ್ಮ ಹತ್ರ ಎಷ್ಟೇ ಜ್ಞಾನದ ಒಂದು ಶಕ್ತಿ ಇದ್ದರೂ ಕೂಡ, ಜ್ಞಾನವನ್ನು ತಿಳ್ಕೊಂಡಿದ್ದರೂ ಕೂಡ ಆ ಸಮಯದಲ್ಲಿ ಈ ಮಂತ್ರ ನೆನಪಿಗೆ ಬಂದಿಲ್ಲ ಅಂದರೆ ಅದು ಯುದ್ಧದಲ್ಲಿ ನಿಮಗೆ ಸೋಲಾಗುತ್ತೆ. ಹಾಗಾಗಿ ಫರಿಸ್ತೆ ಮತ್ತು ಜ್ಯೋತಿರ್ಬಿಂದುನ, ಜ್ಯೋತಿರ್ಬಿಂದದಿಂದ ಫರಿಸ್ತೆ ಅನ್ನುವ ಈ ಒಂದು ಡ್ರಿಲ್, ಈ ಒಂದು ಎಕ್ಸರ್ಸೈಸನ್ನು ಸದಾ ಮಾಡಿ 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 ನೆನಪಿಟ್ಕೊಳ್ಬೇಕು. ಸೆಕೆಂಡಲ್ಲಿ ಜ್ಯೋತಿರ್ಬಿಂದು, ಸೆಕೆಂಡಲ್ಲಿ ಫರಿಸ್ತ, ಸೆಕೆಂಡಲ್ಲಿ ಫರಿಸ್ತ, ಸೆಕೆಂಡಲ್ಲಿ ಜ್ಯೋತಿರ್ಬಿಂದು, ಇದನ್ನು ಮಹಾಮಂತ್ರ ಥರ ನೆನಪಿಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ವಿದೇಹಿ ಅವಸ್ಥಾ ಕಾ ಆಧಾರ ಹೈ ಬೇಹದ್ ಕಿ ವೈರಾಗ್ಯ ವೃತ್ತಿ. ವಿದೇಹಿ ಅಂದರೆ ದೇಹ ಭಾನದಿಂದ ಅತೀತ ಆಗುವ ಆತ್ಮೀಯ ಸ್ಥಿತಿ. ಫರಿಸ್ತಾ ಸ್ಥಿತಿಗೆ ಆಧಾರ ಯಾವುದು ಅಂದರೆ ಬೇಹದ್ದಿನ ವೈರಾಗ್ಯ ವೃತ್ತಿ ಅಂತ ಹೇಳ್ತಾರೆ. ಅಂದರೆ ಎಷ್ಟು ನಾವು ಈ ದೇಹ ಮತ್ತು ದೇಹದ ಸಂಬಂಧಗಳ ವಾಸನೆಯಿಂದ ದೂರ ಇರ್ತೇವೆ, ಎಷ್ಟು ಇದರ ಮೇಲೆ ನಮಗೆ ಚೀಚಿ ಅಂತ ಅನಿಸುತ್ತೆ, ಎಷ್ಟು ಇದರಿಂದ ನಾವು ವೈರಾಗ್ಯ ವೃತ್ತಿಯಲ್ಲಿ ಇರ್ತೀವಿ, ಅಷ್ಟು ನಾವು ಡಿಟ್ಯಾಚ್ ಅಶರೀರಿ ಫರಿಸ್ತಾ ಸ್ಥಿತಿಯನ್ನು ಅನುಭವ ಮಾಡಲಿಕ್ಕೆ ಮಜಾ ಇರುತ್ತೆ. ಹಾಗಾಗಿ ನೀವು ವಿದೇಹಿ ಅವಸ್ಥೆಯನ್ನು ಪಡ್ಕೊಳ್ಬೇಕು ಅಂದರೆ ಅದಕ್ಕೆ ಆಧಾರನೇ ಆಗಿದೆ ಈ ಚೀಚಿ ಪ್ರಪಂಚದ ಮೇಲೆ ವೈರಾಗ್ಯ ವೃತ್ತಿ ಇಟ್ಕೊಳ್ಬೇಕು. ಅದು ನಮ್ಮ ಶರೀರ ಆದರೂ ಸರಿ, ಆಲ್ಮೋಸ್ಟ್ ನಮಗೆ ಜಾಸ್ತಿ ಒಂದು ಮೋಹ, ಅಟ್ಯಾಚ್ಮೆಂಟು, ಒಂದು ಭಯ ಇರೋದೇ ಶರೀರದ ಮೇಲೆ. ಹಾಗಾಗಿ ಈ ಶರೀರದ ಮೇಲೆ ವೈರಾಗ್ಯ, ನಮ್ಮ ಸಂಬಂಧಗಳ ಮೇಲೆ ವೈರಾಗ್ಯ, ನನ್ನ ಒಂದು ಸ್ಥೂಲ ಸಂಪತ್ತು ವಿನಾಶಿ ಸಂಪತ್ತಿನ ಅಧಿಕಾರದ ಮೇಲಿನ ವೈರಾಗ್ಯವನ್ನು ನಾವು ರೂಢಿಸಿಕೊಂಡಾಗ ಮಾತ್ರ ಇದ್ಯಾವುದು ಇಲ್ಲದೆ ನಾನು ನಿರಾಧಾರನಾಗಿ ಇರಬಹುದು, ನನ್ನ ಮೇಲೆ ಇವೆಲ್ಲ ಆಧಾರಿತವೇ ಹೊರತಾಗಿ ಇವುಗಳ ಮೇಲೆ ನಾನು ಆಧಾರಿತನಲ್ಲ ಎನ್ನುವ ಅರ್ಥವನ್ನು ಮಾಡಿಕೊಂಡು ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಇದ್ದಾಗ ನನಗೆ ವಿದೇಹಿ ಸ್ಥಿತಿ ಸ್ವತಃ ಸಿದ್ಧವಾಗುತ್ತೆ. ಆಗ ನಾನು ಬೀಜರೂಪ ಸ್ಥಿತಿ, ಫರಿಸ್ತಾ ಸ್ಥಿತಿಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಬಾಬರವರು ತಿಳಿಸಿದರೆ. ಧನ್ಯವಾದಗಳು ಬಾಪ್ ದಾದಾರವರಿಗೂ, ನಿಮಗೂ. ಓಂ ಶಾಂತಿ.